ಮುಂದಿನ ಕ್ಷೇತ್ರ ಬೀಳಿಗೆ ವಿಧಾನಸಭಾ ಕ್ಷೇತ್ರ ಮುರುಗೇಶ್ ನಿರಾಣಿ ಅವರ ಕ್ಷೇತ್ರ ಎರಡು ಸಾವಿರದ ಏನು ಹದಿನೆಂಟರಲ್ಲಿ ಎಲೆಕ್ಷನ್ ಆದ ನಂತರ ಮತ್ತೆ ಯಡಿಯೂರಪ್ಪ ಅವರು ಸಿ ಎಂ ಆದರು ಯಡಿಯೂರಪ್ಪ ಸಿ ಎಂ ರಾಜೀನಾಮೆ ಕೊಟ್ಟ ಬಳಿಕ ನೆಕ್ಸ್ಟ್ ಸಿ ಎಂ ಆಗಿಬಿಡ್ತಾರೆ ಅಂತ ಸಾಕಷ್ಟು ಚರ್ಚೆ ಆಯಿತು ರಾತ್ರೋರಾತ್ರಿ ಹಾಗೇ ಬಿಟ್ಟರು ಸಿ ಎಂ ಅನ್ನೋ ಚರ್ಚೆ ಆಯಿತು ಮುರುಗೇಶ್ ನಿರಾಣಿ ಕೆಲವೊಂದಿಷ್ಟು ಕಾರಣಗಳಿಂದ ಅನ್ನೋ ಲೆಕ್ಕಾಚಾರ ಸದ್ಯ ಮಂತ್ರಿ ಆಗಿದ್ದಾರೆ ಸೊ ಅವ್ರ ಕ್ಷೇತ್ರ ಬೀಳಿಗೆ ವಿಧಾನಸಭಾ ಕ್ಷೇತ್ರ ಮುರುಗೇಶ್ ನಿರಾಣಿ ಬಿ ಜೆ ಪಿಯ ಎಮ್ ಎಲ್ ಎ ಸಿಟ್ಟಿಂಗ್ ಮಂತ್ರಿ ಕೂಡ ಹೌದು ಅವ್ರಿಗೆ ನೆಕ್ಸ್ಟ್ ಟಿಕೆಟ್ ಅವರೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಜೆ ಟಿ ಪಾಟೀಲ್ ಜೊತೆಗೆ ಎಸ್ ಆರ್ ಪಾಟೀಲ್ ಜೊತೆಗೆ ಬಸವಪ್ರಭು ಸರ್ನಾಡಗೌಡ ಇವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮೂರು ಜನ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಕಳೆದ ಒಂದು ಎರಡು ಮೂರು ಸರ್ವೆಗಳಲ್ಲಿ ಅಂದರೆ ಕೆ ಕಳೆದ ಎರಡು ತಿಂಗಳ ಹಿಂದೆ ಮುರುಗೇಶ್ ನಿರಾಣಿಗೆ ಸ್ವಲ್ಪ ಅಲ್ಲಿ ಕ್ಷೇತ್ರಕ್ಕೆ ಹೋಗ್ತಾ ಇರಲಿಲ್ಲ ಇವೆಲ್ಲವೂ ಇತ್ತು ಅದಾದ ನಂತರ ಸ್ವಲ್ಪ ಈಗ ಕ್ಷೇತ್ರದಲ್ಲಿ ಸುತ್ತಾಟ ಮಾಡಿ ಏನು ಡ್ಯಾಮೇಜ್ ಇತ್ತು ಅದೆಲ್ಲವೂ ಕೂಡ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವ್ರು ಏನ್ಬೇಕು ಎಲ್ಲ ಮಾಡ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಬೇಕು ಜೊತೆಗೆ ಶುಗರ್ಸ್ ಫ್ಯಾಕ್ಟ್ರಿ ವಿಚಾರವಾಗಿ ಕೆಲವೊಂದಿಷ್ಟು ಉದ್ಯೋಗ ಆಮೇಲೆ ಇದೆಲ್ಲವೂ ಕೂಡ ಏನು ಡ್ಯಾಮೇಜ್ನ ಕಂಟ್ರೋಲ್ ಮಾಡ್ಕೊಂಡು ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಹೀಗಾಗಿ ಕಳೆದ ಕೆಲವೊಂದಿಷ್ಟು ಸರ್ವೆಗಳಿಗೆ ಹೋಲಿಸಿದಾಗ ಟ್ರೆಂಡಿಗೆ ಹೋಲಿಕೆ ಮಾಡಿದಾಗ ಬಿ ಜೆ ಪಿ ಮುರುಗೇಶ್ ನಿರಾಣಿ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸೊ ಸದ್ಯಕ್ಕೆ ತೊಂದರೆ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಜೊತೆಗೆ ಕಾಂಗ್ರೆಸ್ ನಲ್ಲಿ ಇನ್ನು ಟಿಕೆಟ್ ಗೊಂದಲ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರವಾಗಿ ಹೀಗಾಗಿ ಮುರುಗೇಶ್ ನಿರಾಣಿ ಕಳೆದ ಬಾರಿ ಸಿಎಂ ಸ್ಥಾನ ತಪ್ಪಿತು ಅನ್ನೋ ಒಂದು ಚರ್ಚೆ ಜೊತೆಗೆ ಗೆದ್ರೆ ಸಿಎಂ ಆಗ್ತಾರೆ ಅನ್ನೋ ಅನ್ನೋ ಚರ್ಚೆ ಕೂಡ ಮತ್ತೆ ಮುನ್ನೆಲೆಗೆ ಬಂದಂತೆ ಕಾಣಿಸ್ತಾ ಇದೆ ಬಿಜೆಪಿ ಏನ್ ಬೇಕಾದ್ರೂ ಸಾಧ್ಯ ಆಗ್ಬೋದು ಲೈಕ್ ಅರವಿಂದ್ ಬೆಲ್ಲದ್ ಇದಾರೆ ಮುರುಗೇಶ್ ನಿರಾಣಿ ಇದಾರೆ ಬೇಕು ಕೆಪಾಸಿಟಿ ಇದೆ ಲೆಕ್ಕಾಚಾರ ಮುರುಗೇಶ್ ನಿರಾಣಿ ಉದ್ಯಮಿಯೂ ಹೌದು ಬ್ರದರ್ಸ್ ಸ್ವಲ್ಪ ಸ್ಟ್ರಾಂಗ್ ಅವರೇ ಅವ್ರೆ ಹನುಮಂತ ನಿರಾಣಿ ಎಂಎಲ್ ಸಿ ಸಂಗಮೇಶ್ ನಿರಾಣಿ ಎಂಎಲ್ಎ ನಿಂದ ಸೋತವರು ಮಗ ಕೂಡ ಮಗ ಕೂಡ ಆಕ್ಟಿವ್ ಆಕ್ಟಿವ್ ಇದಾರೆ ಕಾಂಗ್ರೆಸ್ ಅಲ್ಲಿ ಜೆಟಿ ಪಾಟೀಲ್ ಎಸ್ ಆರ್ ಪಾಟೀಲ್ ಬಸವ ಪ್ರಮೋದ್ ಸರ್ನಾಡಗೌಡ ಯಂಗ್ಸ್ಟರ್ ಇವರೆಲ್ಲ ಟಿಕೆಟ್ ಫೈಟ್ ಫೈಟ್ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಫೈಟ್ ಅನ್ನ ಗೆದ್ದು ಬಂದವರು ಚುನಾವಣೆಯನ್ನ ಗೆಲ್ಲಬೇಕು ನಿರಾಣಿ ಕ್ಲಿಯರ್ ಅಂತ ಸ್ವಲ್ಪ ಅನುಕೂಲ ಆಮೇಲೆ ಚುನಾವಣೆ ಕಲೆ ಗೊತ್ತು ನಿರಾಣಿಗೆ ಮಾಡ್ತಾರೆ ಬಟ್ ಜನ ಮಾಡ್ತಾರೆ ಬಟ್ ಸದ್ಯಕ್ಕೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬೆಳಿಗ್ಗೆಯಲ್ಲಿ ಬಿಜೆಪಿಯ ಮುರುಗೇಶ್ ನಿರಾಣಿ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ